ಈಗ ಏನಾದರೂ ಆಪರೇಷನ್ ಮಾಡಿದ್ರೆ ಅದು ಸಾಧ್ಯನಾ ಅನ್ನೋ ಪ್ರಶ್ನೆಯನ್ನು ಕೂಡ ಸಾರ್ವಜನಿಕರು ಕೂಡ ಕೇಳ್ತಾ ಇದ್ದಾರೆ ಇದರ ನಡುವೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಬಿಜೆಪಿ ಅವರ ಹೇಳಿಕೆಗೆ ಟಾಂಗ್ ಅನ್ನು ಕೊಟ್ಟಿರುವಂತದ್ದು ಇದಲ್ಲದೆ ನಾವು ಹೆಚ್ಚು ತಲೆ ಕೆಡಿಸಿಕೊಳ್ಳಲ್ಲ ಅಂತ ಡಾಕ್ಟರ್ ಜಿ ಪರಮೇಶ್ವರ ಅವರು ಕೂಡ ಹೇಳಿಕೆಯನ್ನು ಕೊಟ್ಟಿರುವಂತದ್ದು ಸರ್ಕಾರ ಬಿದ್ದೋಗುತ್ತೆ ಅಂತ ಬಿಜೆಪಿಯ ನಾಯಕರು ಹೇಳಿಕೆಯನ್ನು ಕೊಡ್ತಾ ಇದ್ದಾರಲ್ವಾ ಇದಕ್ಕೆ ಕಾಂಗ್ರೆಸ್ನ ಬಹುತೇಕ ನಾಯಕರು ಕೂಡ ಕೌಂಟರ್ ಅಟ್ಯಾಕ್ ಅನ್ನು ಮಾಡ್ತಾ ಇದ್ದಾರೆ ಈ ಬಗ್ಗೆ ನಾವು ಹೆಚ್ಚಾಗಿ ತಲೆ ಕೆಡಿಸಿಕೊಳ್ಳಲ್ಲ ಬಿಜೆಪಿ ಅವರಿಗೆ ನಮ್ಮ ಮೇಲೆ ಹೆಚ್ಚು ಆಸಕ್ತಿ ಇದ್ದಂತೆ ಕಾಣಿಸ್ತಾ ಇದೆ ಅಂತ ಡಾಕ್ಟರ್ ಜಿ ಪರಮೇಶ್ವರ ಅವರು ಕೂಡ ವ್ಯಂಗ್ಯವನ್ನ ಆಡಿದ್ದಾರೆ ಅವರೆಲ್ಲರೂ ನಮ್ಮ ಪಕ್ಷಕ್ಕೆ ಬರ್ತಾರೇನೋ ಅನ್ನೋ ಕೂಡ ಒಂದು ರೀತಿಯಾಗಿ ವ್ಯಂಗ್ಯವನ್ನ ಆಡಿರುವಂತದ್ದು ಡಾಕ್ಟರ್ ಜಿ ಪರಮೇಶ್ವರ ಅವರು ಇದಲ್ಲದೆ ಒಂದಿಷ್ಟು ಆರೋಪಗಳನ್ನು ಕೂಡ ಮಾಡ್ತಾ ಇದ್ದಾರೆ ಆಪರೇಷನ್ ಆಪರೇಷನ್ ಅಂತ ಹೇಳ್ತಾರಲ್ವಾ ಎಲ್ಲೋ ಅವರಿಗೆ ನಮ್ಮ ಮೇಲೆ ಜಾಸ್ತಿ ಆಸಕ್ತಿ ಇದೆ ಹೀಗಾಗಿ ನಮ್ಮ ಪಕ್ಷಕ್ಕೆ ಬರ್ತಾರೇನೋ ಅಂತ ಕೂಡ ಡಾಕ್ಟರ್ ಜಿ ಪರಮೇಶ್ವರ ಅವರು ಕೂಡ ಈಗ ಪ್ರತಿಕ್ರಿಯೆಯನ್ನು ಕೊಟ್ಟಿರುವಂತದ್ದು ಪ್ರತಿಯೊಬ್ಬ ಭಾರತೀಯ ಜನತಾ ಪಾರ್ಟಿಯ ಮುಖಂಡರುಗಳು ನಮ್ಮ ಬಗ್ಗೆ ಮಾತಾಡ್ತಾರೆ ವಿನಃ ಅವರ ಒಳಗಡೆ ಆಂತರಿಕವಾಗಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ಏನಾಗ್ತಾ ಇದೆ ಅನ್ನೋದನ್ನ ಮಾತಾಡೋದಿಲ್ಲ ಅವರಿಗೆ ಈಗ ನಮ್ಮ ಪಕ್ಷದ ಆಸಕ್ತಿ ಬಹಳ ಹೆಚ್ಚಾಗಿದೆ ಬಹುಶಃ ನಮ್ಮ ಪಕ್ಷಕ್ಕೆ ಬರಕ್ಕೆ ನೋಡ್ತಾ ಇದ್ದಾರೋ ಅವರೆಲ್ಲರೂ ಅಂತ ಗೊತ್ತಿಲ್ಲ ನನಗೆ ಕಾಂಗ್ರೆಸ್ ಕಡೆಗೆ ಬರೋದಕ್ಕೆ ಏನಾದರೂ ಆಸಕ್ತಿ ತೋರಿಸ್ತಾ ಇದ್ದಾರೋ ಏನೋ ಗೊತ್ತಿಲ್ಲ ಇಲ್ಲದೆ ಇದ್ರೆ ಅಷ್ಟೊಂದು ಇಂಟ್ರೆಸ್ಟ್ ನಮ್ಮ ಪಕ್ಷದ ಮೇಲೆ ಅವರಿಗೆ ಯಾಕೆ ಅಲ್ಲ ಅದು ಆಮೇಲೆ ನೋಡೋಣ ಫಸ್ಟ್ ಅವ್ರು ಬರ್ತಾರೆ ಅಂತ ಆಗಲಿ ಆಮೇಲೆ ನಾವು ಅವ್ರನ್ನ ಸ್ಕ್ರೀನ್ ಮಾಡ್ತೀವಿ ಪ್ರತಿಯೊಬ್ಬ ಭಾರತೀಯ ಜನತಾ ಪಾರ್ಟಿಯ ಮುಖಂಡರುಗಳು ನಮ್ಮ ಬಗ್ಗೆ ಮಾತಾಡ್ತಾರೆ ವಿನಃ ಅವರ ಒಳಗಡೆ ಆಂತರಿಕವಾಗಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ಏನಾಗ್ತಾ ಇದೆ ಅನ್ನೋದನ್ನು ಮಾತಾಡೋದಿಲ್ಲ ಅವರಿಗೆ ಈಗ ನಮ್ಮ ಪಕ್ಷದ ಆಸಕ್ತಿ ಬಹಳ ಹೆಚ್ಚಾಗಿದೆ ಬಹುಶಃ ನಮ್ಮ ಪಕ್ಷಕ್ಕೆ ಬರಕ್ಕೆ ನೋಡ್ತಾ ಇದ್ದಾರೋ ಅವರೆಲ್ಲರೂ ಅಂತ ಗೊತ್ತಿಲ್ಲ ನನಗೆ ಕಾಂಗ್ರೆಸ್ ಕಡೆಗೆ ಬರೋದಕ್ಕೆ ಏನಾದರೂ ಆಸಕ್ತಿ ತೋರಿಸ್ತಾ ಇದ್ದಾರೋ ಏನೋ ಗೊತ್ತಿಲ್ಲ ಇಲ್ಲದೆ ಇದ್ರೆ ಅಷ್ಟೊಂದು ಇಂಟ್ರೆಸ್ಟ್ ನಮ್ಮ ಪಕ್ಷದ ಮೇಲೆ ಅವರಿಗೆ ಯಾಕೆ ಅಲ್ಲ ಅದು ಆಮೇಲೆ ನೋಡೋಣ ಫಸ್ಟ್ ಅವ್ರು ಬರ್ತಾರೆ ಅಂತ ಆಗಲಿ ಆಮೇಲೆ ನಾವು ಅವ್ರನ್ನ ಸ್ಕ್ರೀನ್ ಮಾಡ್ತೀವಿ ಡಾಕ್ಟರ್ ಜಿ ಪರಮೇಶ್ವರ ಅವರು ಹೇಳ್ತಾ ಇದ್ದಾರೆ ಬಿಜೆಪಿ ಅವರಿಗೆ ನಮ್ಮ ಪಕ್ಷದ ಮೇಲೆ ಆಸಕ್ತಿ ಹೆಚ್ಚಿದೆ ಎಲ್ಲೋ ಒಂದ್ ಕಡೆ ಅವರು ನಮ್ಮ ಪಕ್ಷಕ್ಕೆ ಬರ್ತಾರೇನೋ ಹಾಗಾಗಿ ಈ ರೀತಿ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಅಂತ ಆದ್ರೆ ಇಲ್ಲಿ ರಾಜ್ಯದಲ್ಲಿ ಒಂದಿಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇರೋದು ಏನು ಅಂದ್ರೆ ಆಪರೇಷನ್ ನಡೆಯುತ್ತಾ ಅಂತ ಯಾಕಂದ್ರೆ ಒಂದ್ ಕಡೆ ಕಾಂಗ್ರೆಸ್ನ ಶಾಸಕರ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಆಪರೇಷನ್ ವಿಚಾರವಾಗಿ ಒಂದಿಷ್ಟು ಪ್ರಯತ್ನಗಳು ಕೂಡ ನಡೀತಾ ಇದೆ ಅಂತ ಆದ್ರೆ ಬಿಜೆಪಿ ನಾಯಕರು ಹೇಳ್ತಾ ಇದ್ರೆ ಇಲ್ಲ ಇಲ್ಲ ನಾವು ಯಾವುದೇ ರೀತಿಯ ಆಪರೇಷನ್ ಮಾಡೋದಿಲ್ಲ ತಾನಾಗಿಯೇ ಸರ್ಕಾರ ಬಿದ್ದು ಹೋಗುತ್ತೆ ಅಂತ ಯಾಕೆ ಈ ರೀತಿಯಾಗಿ ಗೊಂದಲದ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಅನ್ನೋದು ಸದ್ಯದ ಸಾರ್ವಜನಿಕರು ಕೂಡ ಕೇಳ್ತಾ ಇರೋ ಪ್ರಶ್ನೆ ಏನಂದ್ರೆ ಇಲ್ಲಿ ಆಪರೇಷನ್ ಸಾಧ್ಯ ಆಗುತ್ತಾ ಯಾಕೆ ಈ ರೀತಿಯ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಇಲ್ಲಿ ವಿಪಕ್ಷವಾಗಿ ಸರ್ಕಾರವನ್ನ ರಚನಾತ್ಮಕವಾಗಿ ಟೀಕೆ ಮಾಡಬೇಕಾಗುತ್ತೆ ಸರ್ಕಾರದ ಲೋಪದೋಷಗಳ ಬಗ್ಗೆ ಟೀಕೆ ಮಾಡಬೇಕಾಗುತ್ತೆ ಅದನ್ನ ಬಿಟ್ಟು ಬಿಜೆಪಿ ಏನ್ ಮಾಡ್ತಾ ಇದೆ ಈಗ ಮಾತೆತ್ತಿದ್ರೆ ಸರ್ಕಾರ ಪತನವಾಗುತ್ತೆ ಆಪರೇಷನ್ ನಡೆಯುತ್ತೆ ಅಂತ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ